ತನಿಖೆಗೆ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ ಮತ್ತು ಇನ್ನುಳಿದಂತಹ ಮಿಕ್ಕ ವಿಚಾರಗಳು ಕಾನೂನಿನ ಸಂಬಂಧಪಟ್ಟ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಈ ರೀತಿ ಜಾತಿ ಜಾತಿಗಳ ಮಧ್ಯೆ ದ್ವೇಷವನ್ನು ಹುಟ್ಟಿಸ್ತಕ್ಕಂಥದ್ದು, ಜೊತೆಗೆ ಜಾತಿ ಧರ್ಮವನ್ನ ಬಹಳ ಕೀಳಾಗಿ ನೋಡ್ತಕ್ಕಂಥದ್ದು, ಮತ್ತು ಮಹಿಳೆಯರಿಗೆ ಮಾಡ್ತಕ್ಕಂಥ ಮಹಿಳೆಯರ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಕೆಲವರು ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ನಾಯಕರುಗಳಿಗೆ ವಿರೋಧ ಪಕ್ಷದವರು ಹೇಳೋದಿಷ್ಟೇ, ನಾವ್ಯಾರು ಅವನನ್ನ ಬಯಲಿ ಅಂತ ಹೇಳ್ತೀವಿ, ನಾವ್ಯಾರು ಇದ್ರ ಬಗ್ಗೆ ನೀವು ಕಮಿಷನ್ ಇಟ್ಕೊಳ್ಳಿ ಅಂತನೋ ಮತ್ತೊಂದು ಮಾಡಿ ಅಂತನೋ ಏನು ಹೇಳಿಲ್ಲ. ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದೆ. ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ? ನಿಮ್ಮ ಜಾತಿಯನ್ನ, ನಿಮ್ಮ ಜಾತಿಯ ಜನರನ್ನ, ಹೆಣ್ಣು ಮಕ್ಕಳನ್ನ, ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದಂಥವ್ರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ? ಅದೇ ಕಾಂಗ್ರೆಸ್ ಪಕ್ಷದವ್ರು ಏನಾರ ಮಾಡಿದ್ರೆ ಇಷ್ಟೊಂದು ತಾವು ಏನನ್ನ ಹೇಳ್ತಾ ಇದ್ರಿ ಅನ್ನೋದನ್ನ ಸ್ವಲ್ಪ ಚಿಂತನೆಯನ್ನ ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು. ಅನವಶ್ಯಕವಾಗಿ ರಾಜಕೀಯವನ್ನ ಇದರಲ್ಲಿ ತರುವಂತ ಅವಶ್ಯಕತೆ ಇಲ್ಲ. ಮಾಡಿರುವಂತಹ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಮಾಜಿ ಮಂತ್ರಿ, ಬಿಜೆಪಿಯ ನಾಯಕ. ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಪಕ್ಷ ಇದಕ್ಕೆ ಬದ್ಧತೆ, ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಅನ್ನೋದ ಇಲ್ವಾ ಅನ್ನೋದನ್ನ ಸ್ಪಷ್ಟ. ವಿರೋಧ ಪಕ್ಷ ನಾಯಕರ ಆರೋಪಕ್ಕೆ ಇದು ದ್ವೇಷದ ರಾಜಕಾರಣ ಅನ್ನೋ ಅರ್ಥದಲ್ಲಿ ನಿಮ್ಮ ದ್ವೇಷಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ. ನಾವ್ಯಾರು ಆಡು ಅಂತ ಹೇಳಿಲ್ಲ, ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಿಲ್ಲ. ಅವರಿಬ್ಬರ ನಡುವೆ ನಡೆದಂತಹ ಘಟನೆಗಳು ನಮ್ಗೆ ಗೊತ್ತಿಲ್ಲ. ದೂರು ಕೊಟ್ಟ ಆದ್ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬಂದಿದೆ. ಇನ್ನು ಪೊಲೀಸರ ತನಿಖೆಯಿಂದ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗುತ್ತೆ. ಅರೆಸ್ಟ್ ಆದ ಮೊದಲು ವಿಡಿಯೋ ರಿಲೀಸ್ ಮಾಡ್ತಾರೆ ಸರ್, ಅದರಲ್ಲಿ ನಿಮ್ಮ ಹೆಸರನ್ನು ಅಂದ್ರೆ ಚುನಾವಣೆ ಸೋತ್ ಮೇಲೆ ನನ್ನ ವಿರುದ್ಧ ಹಿಂಗಾಯ್ತು, ಒಂದು ವರ್ಷದಿಂದ ಈ ರೀತಿ ಮಾಡ್ತಿದ್ದಾರೆ, ಈ ತರದ ಮಾತುಗಳು ಬಂದಿದೆ. ನನಗೂ ನೀವೇ ನೋಡ್ತಾ ಇದ್ದೀರಿ, ನಾನು ಯಾವುದೋ ವಿಚಾರಗಳ ಬಾಯಾಗ್ತಾನೂ ಇಲ್ಲ, ನನಗೆ ಅದು ವಿಚಾರ ಗೊತ್ತೂ ಇಲ್ಲ, ನನಗೆ ಅದರ ಅವಶ್ಯಕತೆನೂ ಇಲ್ಲ. ನಾನು ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇನೆ. ಜೊತೆಗೆ ಜನರು ನನ್ನ ಕೈಯಲ್ಲಿ ಆದಂತ ಕೆಲಸಗಳನ್ನು ನನ್ನ ಕೈಯಲ್ಲಿ ಅವ್ರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ, ಅವ್ರು ಏನು ಸ್ಪಂದನೆ ಮಾಡಬೇಕು ಅಷ್ಟನ್ನು ನಾನು ಮಾಡಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ನಾನು ಈ ರಾಜಕೀಯದ ನಾಯಕರಿಂದ ಎಲ್ಲದರಿಂದ ನಾನು ಒಂದಷ್ಟು ದೂರನೇ ಇದ್ದೀನಿ, ನನಗೆ ಅಂತ ಅವಶ್ಯಕತೆ ಇಲ್ಲ. ಅವಕಾಶ ಅವ್ರು ಕೊಟ್ಟಿದ್ದಾರೆ, ಅವ್ರು ಕೆಲಸ ಮಾಡಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ದಿನ ಬೆಳಗ್ಗೆ ಇದ್ರೆ ಕೂತ್ರೆ ನಿಂತರೆ ರಾಜಕಾರಣ ಮಾಡೋದಲ್ಲ, ಅಥವಾ ಫಿಲಿಂ ಪ್ರೊಡ್ಯೂಸ್ ಮಾಡೋಕ್ಕೂ ಹೋಗೋದಿಲ್ಲ, ಡೈರೆಕ್ಟ್ ಮಾಡೋಕ್ಕೂ ಹೋಗೋದು, ಅದೆಲ್ಲ ಅವರಿಬ್ಬರಿಗೆ ಬಿಟ್ಟಿದ್ದೀನಿ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರಿಗೆ ಬಿಟ್ಟಿದ್ದೀನಿ. ಪ್ರೊಡ್ಯೂಸರು, ಆ್ಯಕ್ಟ್ರು, ಆ್ಯಕ್ಷನ್ ಕಟ್ಟು ಎಲ್ಲ ಅವ್ರಿಗೆ ಬಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ, ಅವ್ರಿಗೆ ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ, ಅವ್ರ ರಾಜಕಾರಣದಲ್ಲಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಏನೇ ಮಾಡಿದ್ರು ಡಿ ಕೆ ಪ್ರದರ್ಶನೆ ಟಾರ್ಗೆಟ್ ಮಾಡಬೇಕು ಅನ್ನೋಂಥ ಹುನ್ನಾರಗಳನ್ನು ಎಲ್ಲರೂ ಕೂಡ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ. ಅದು ಸರಿನಾ ತಪ್ಪ ಅವ್ರ ರಾಜಕೀಯ ಬೆಳವಣಿಗೆಗೆ ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಅದ್ರ ಬಗ್ಗೆನೂ ಕೂಡ ಮಾತನಾಡೋದು. ನಾವೇನೇ ಮಾತಾಡಿದ್ರು ಭಾಳ ಗೌರವತ್ವವಾಗಿ ಎಲ್ಲವನ್ನೂ ಸ್ವೀಕಾರ ಮಾಡ್ತೀವಿ, ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು.